ಹಾಯ್, ನಾನು ಹೇಮಂತ್ ಫ್ರಮ್ ಟೆಕ್ ಫಾರ್ ಆಲ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವಿವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಕೂತು ಪ್ರಪಂಚದಲ್ಲಿರೋ ಎಲ್ಲ ರೇಡಿಯೋ ಸ್ಟೇಷನ್ನ ಪ್ರೋಗ್ರಾಮ್ಸ್ ಅಥವಾ ಸಾಂಗ್ಸ್ ಅನ್ನ ಹೇಗೆ ಕೇಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಕೆಳಗಡೆ ಕಾಣಿಸ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಫೋನಿನ ಯಾವುದಾದ್ರೂ ಒಂದು ಬ್ರೌಸರ್ಗೆ ಹೋಗಿ ನಂತರ ಗೂಗಲ್ನಲ್ಲಿ ಟೈಪ್ ಮಾಡಿ ರೇಡಿಯೋ ಗಾರ್ಡನ್ ಅಂತ. ನಾನಿವಾಗ ಟೈಪ್ ಮಾಡಿದ್ದೀನಿ, ಸರ್ಚ್ ಮಾಡ್ತೀನಿ. ನೀವಿಲ್ಲಿ ನೋಡ್ತಿರ್ಬೋದು ಮೊದಲನೇ ಒಂದು ವೆಬ್ಸೈಟ್ ಕಾಣಿಸ್ತಿದೆ, ರೇಡಿಯೋ ಗಾರ್ಡನ್ ಅಂತ. ಈ ರೇಡಿಯೋ ಗಾರ್ಡನ್ ಅಪ್ಲಿಕೇಶನ್ ಕೂಡ ಸಿಗುತ್ತೆ, ನೀವು ಅದನ್ನು ಸ್ಟೋರಲ್ಲಿ ಆ್ಯಪ್ ಸ್ಟೋರ್ ಅಥವಾ ಪ್ಲೇ ಸ್ಟೋರಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಂಡು ಇದನ್ನು ಟ್ರೈ ಮಾಡ್ಬೋದು. ನಾನು ಇವಾಗ ಇದನ್ನು ಗೂಗಲಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೇಡಿಯೋ ಗಾರ್ಡನ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಪ್ಲೇ ಕೇಳ್ತಿದೆ ನಿಮಗೆ, ಸ್ಟಾರ್ಟ್ ಮಾಡೋಕ್ಕೆ ಪ್ಲೇ ಮಾಡಿ. ನೀವಿಲ್ಲಿ ನೋಡ್ತಿರ್ಬೋದು ನಿಮ್ಮ ಲೊಕೇಶನ್ ಅನ್ನೋದು ಆಟೋಮೆಟಿಕ್ ಆಗಿ ತಗೊಳ್ತಾ ಇರುವಂಥದ್ದು. ಇವಾಗ ನೀವು ಇಲ್ಲಿ ಪ್ಲಸ್ ಮಾರ್ಕ್ ಏನು ನೋಡ್ತಿದ್ರೆ, ಇದು ಪಾಯಿಂಟ್ ಲೊಕೇಟರು. ನೀವು ಯಾವ ಗ್ರೀನ್ ಡಾಟ್ ಮೇಲೆ ತಗೊಂಡೋಗಿ ಬಿಡ್ತೀರೋ ಆ ಸ್ಟೇಷನಲ್ಲಿರುವಂಥ ಪ್ರೋಗ್ರಾಮ್ ಅಥವಾ ಸಾಂಗ್ಸ್ ನಿಮ್ಗೆ ಕೇಳಿಸುತ್ತೆ. ಈ ಗ್ರೀನ್ ಡಾಟ್ಗಳೆಲ್ಲ ಕಾಣಿಸ್ತಾ ಇರುವಂಥದ್ದು ಸ್ಟೇಷನ್ಗಳು, ಎಷ್ಟು ಸ್ಟೇಷನ್ ಇದೆ ಅಷ್ಟೆಲ್ಲ ನಮ್ಗೆ ಕಾಣಿಸ್ತಿದೆ. ಇವಾಗ ನಾನು ಇದನ್ನು ಬ್ಯಾಂಗ್ಳೂರ್ ಮೇಲೆ ತಗೊಂಡೋಗಿ ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ನೀವು ಕೇಳಿಸ್ಕೊಂಡಿದ್ದು ಬೆಂಗಳೂರಲ್ಲಿ ನಡೀತಿರುವಂಥ ಒಂದು ರೇಡಿಯೋ ಸ್ಟೇಷನಿನ ಸಾಂಗ್ ಅದು. ಇವಾಗ ನಾನು ಇದನ್ನು ಹೈದರಾಬಾದ್ ರೇಡಿಯೋ ಸ್ಟೇಷನ್ ಮೇಲೆ ತಗೊಂಡೋಗಿ ಪಾಯಿಂಟ್ ಮಾಡ್ತೀನಿ, ನೋಡೋಣ ಅಲ್ಲೇ ಹೇಗೆ ಕೇಳಿಸುತ್ತೆ ಅನ್ನೋದು. ಇವಾಗ ನೀವು ಕೇಳಿಸ್ಕೊಂಡಿದ್ದು ನಾನು ಹೈದರಾಬಾದ್ ಮೇಲೆ ಲೊಕೇಟ್ ಮಾಡಿದ್ದೆ, ಅಲ್ಲಿರುವಂತಹ ಸ್ಟೇಷನಿನ ಸಾಂಗ್ ನಿಮಗೆ ಇಲ್ಲಿ ತನಕ ಕೇಳಿಸಿದ್ದು. ಓಕೆ, ನಾನು ಇವಾಗ ಇದನ್ನ ಮುಂಬೈ ಮೇಲೆ ಲೊಕೇಟ್ ಮಾಡ್ತೀನಿ, ನೋಡೋಣ. ಮುಂಬೈ ಮೇಲೆ ಲೊಕೇಟ್ ಮಾಡಿದೆ, ನೀವು ಅಲ್ಲಿ ಬರ್ತಿರುವಂತ ಸಾಂಗ್ಸ್ ನ ಕೇಳಿದ್ರಿ. ಇದನ್ನ ಜೂಮ್ ಔಟ್ ಮಾಡಿ ರೌಂಡ್ ಮಾಡಿದ್ರೆ ನೀವು ನೋಡ್ತಿರ್ಬೋದು ಪ್ರಪಂಚದಲ್ಲಿ ಇರುವಂತ ಎಲ್ಲಾ ರೇಡಿಯೋ ಸ್ಟೇಷನ್ಗಳು ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಏನು ಹಸಿರು ಕಲರ್ ಡಾಟ್ ನಮ್ಗೆ ಇಲ್ಲಿ ಕಾಣಿಸ್ತಿದೆ, ಅದೆಲ್ಲ ಪ್ರಪಂಚದಲ್ಲಿ ಎಷ್ಟು ಸ್ಟೇಷನ್ಗಳಿದೆ ರೇಡಿಯೋ ಸ್ಟೇಷನ್ಸ್ ಅದೆಲ್ಲ ಕೂಡ ನಾವು ನೋಡ್ಬೋದು ಇಲ್ಲಿಂದ. ಫ್ರೆಂಡ್ಸ್, ಇದಿಷ್ಟು ರೇಡಿಯೋ ಗಾರ್ಡನ್ ಆ್ಯಪ್ ಅಥವಾ ರೇಡಿಯೋ ಗಾರ್ಡನ್ ವೆಬ್ಸೈಟ್ನ ಯೂಸ್ ಮಾಡಿಕೊಂಡು ಪ್ರಪಂಚದಲ್ಲಿರುವಂಥ ಎಲ್ಲ ರೇಡಿಯೋ ಸ್ಟೇಷನಿನ ಸಾಂಗ್ಸ್ ಅಥವಾ ಪ್ರೋಗ್ರಾಮ್ಗಳನ್ನು ನಾವು ಲೈವ್ ಆಗಿ ಕೇಳೋದ್ರ ಬಗ್ಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.